ಸರ್ ಈಗ ನೀವ್ ಮನೆ ಒಳಗದಂತ ಸಂದರ್ಭದಲ್ಲಿ ಬಾಗ್ಲು ತೆಗದ್ರಿ ನೀರ್ ಫೋರ್ಸ್ ಆಗಿ ಒಳಗ್ ಬಂತು ಆಗ ಒಂದ್ ಕಡೆ ಮಕ್ಕಳೊಂದ್ ಕಡೆ ಎಲ್ಲಾ ಕೂಡ ಒಂದೊಂದ್ ಕಡೆ ಬಿದ್ದಿದ್ರಿ ಅದಾದ ನಂತರ ಏನಾಯ್ತು ಸರ್ ಮನೆಯೊಳಗೆ ಒಳಗೆ ಏನಾಯ್ತು ಅಂದ್ರೆ ನೀರೆಲ್ಲ ತುಂಬಿದಾಗ ತುಂಬದಾಗ ಒಂದೊಂದಾಗಿ ಒಬ್ಬೊಬ್ರು ಮಕ್ಕಳು ಹಿಡ್ಕೊಂಡು ಒಬ್ಬೊಬ್ರಿಗೆ ತಬ್ಬಿಟ್ಕೊಂಡು ಒಂದೇ ಸಾರಿ ಬಿದ್ದರು ಆದರೂ ಕೆಮ್ಮ ಇತ್ತು ಹೋಗಿದ್ರು ಬಿ ಒಂದು ಡೋರ್ ತೆಗೆದಾಗ ಹೊರಗಡೆ ಬಿಡ್ತು ಹೊರಗಡೆ ಬಿಟ್ಟಾಗ ಒಂದು ಕಂಬಿ ಇರುತ್ತೆ ಆ ಕಂಬಿ ಕೊಣಗೆ ಇಟ್ಕೊಂಡಾಗ ಆ ಮಕ್ಕಳು ಕೊಣಗೆ ಬಲಗಡ ತಳ್ಬಿಟ್ಟು ನಾ ಗಡ ನಿಂತ್ಕೊಂಡ್ಬಿಟ್ಟು ಆ ಎಡ್ಗಡೆ ರೌಸ್ಲು ಬಡ್ದಾಗ ನಾನು ಬಲಗಡೆ ಬಂದ್ಬಿಟ್ಟು ಎರಡು ಕಡ ನ ಆಗೋಯ್ತಲ್ಲ ಬಡ್ತಲ್ಲ ಅದೇ ಮಾಮೂಲಿ ತಿಟ್ಟಿನಾರ ಸನ್ನಿವೇಶ ಆಯ್ತು ಅನ್ನೋದು ಉಳ್ಕೊಂಡು ದಾಟ ಸೇನು ಸರ್ ನೀವಿದ್ದಂಥ ಪ್ರದೇಶದಲ್ಲಿ ಎಷ್ಟು ಮನೆಗಳಿದ್ದೋ ಮತ್ತೆ ಅವ್ರೆಲ್ಲಾ ಬದುಕುಳಿದಿದ್ದಾರೆ ಇದ್ರ ಬಗ್ಗೆ ಸರ್ ಒಂದು ಹತ್ತು ಸೀಟ ಹನ್ನೆರಡು ಸೀಟ ಉಳಿಬೋದು ಅಷ್ಟೇ ಬಾಕೋರ್ ಎಲ್ಲಾ ಕೊಚ್ಕೊಂಡೋಗಿದಾರೆ ಸರ್ ಅಲ್ಲೇ ಸುಮಾರು ಜನ ಅವರ ಇಷ್ಟು ಅಂತ ಲೆಕ್ಕ ಹೇಳಿ ಕನ್ನಡಿಗರು ಅವರ ತಮಿಳು ಅದ ಹಿಂದೂಗಳ ಹುಡುಗರು ಅವರ ಯಾರು ಅಂತ ಹೇಳಕದ್ ಪಳ್ಳಿ ಹುಡುಗ ಪಳ್ಳಿಲಿ ಅಲ್ಲಿ ಕೆಲಸ ಕೂಲಿ ಮಾಡಿಬಿಟ್ಟು ಬಂದು ಪಳ್ಳಿನ ಮನಿ ಕತ್ತಿದ್ ಹುಡುಗ್ರಿ ಕೊಚ್ಕೊಂಡಿದ್ದಾರ ಎಷ್ಟು ಜನ ಅಂತ ಪಳ್ಳೀಲಿ ಮಣಿಕತ್ತಿದ್ದವರು ಇಲ್ಲೇ ಕೂಲಿ ಮಾಡ್ಕೊಂಬಂದ್ರೆ ಆ ಪಳ್ಳಿ ಅಂತ ಇಸ್ಕೊಲ್ ಮನ ಅಂತಂದು ಆ ಪಳ್ಳಿಲಿ ಮಣಿಕರು ಕೆಳಗಡೆ ಅದೇ ಕಷ್ಟ ಉಂಟಾಗಿರಾಗ ಹುಡುಗ್ರಿ ಎಲ್ಲಿ ಸರ್ ಬರ್ತಾರ ಮಾಗಲ್ ಮನ ಇಂದ ಕುಸ್ತು ಬಿದ್ದರೆ ಮಾಗಡಿ ಅಂತಂತ ತಾರಸಿಗಳು ಮನೆಗಳು ಅಂಗಡಿ ಮನೆ ಎಲ್ಲ ಔಟು ಒಂದು ಕಡೆ ಔಟಾಗಿರ್ತಾರೆ ಸರ್ ಸರ್ ನೋಡ್ರಿ ಆಸೆ ಬದುಕಿರೋದೆ ಹೆಚ್ಚು ಏನೂ ಮಾಡೋಕ್ಕಾಗಲ್ಲ